ಪಿ ಬಿಟ್ಟರು ತಾವೇ ಕಟ್ಟಿದ ಪಕ್ಷವನ್ನ ತ್ಯಜಿಸಿದ್ರು ಶೆಟ್ಟರ್ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ವೈರಲ್ ಆಗ್ತಾ ಇದೆ ಅನಂತ್ ಕುಮಾರ್ ನೆಟ್ಟಿದ ಗಿಡ ಒಣಗ್ತಿದೆ ಅನ್ನುವಂತಹ ಪೋಸ್ಟ್ ಇದೆ ಈ ಪೋಸ್ಟ್ ಈಗ ನೂರಾರು ವಿಚಾರಗಳನ್ನ ಹೇಳ್ತಾ ಇದೆ ನೂರಾರು ಕಥೆಗಳನ್ನ ಹೇಳ್ತಾ ಇದೆ ನೂರಾರು ಅರ್ಥೈಸುವಿಕೆ ಇದೆ ಸಾಮಾಜಿಕ ಜಾಲತಾಣದ ಈ ಪೋಸ್ಟ್ ಹಾಗಾದ್ರೆ ಇದು ಉದ್ದೇಶಪೂರ್ವಕವನ್ನ ಉದ್ದೇಶ ಎರಡ್ ಸಾವಿರದ ಹದಿನೈದರಲ್ಲಿ ಲಾಲ್ಬಾಗ್ ನಲ್ಲಿ ಅನಂತ್ ಕುಮಾರ್ ನೆಟ್ಟಿದ್ದ ಗಿಡ ಈ ಗಿಡ ಒಣಗ್ತಾ ಇದೆ ಕಾಪಾಡುವ ಹೊಣೆ ನಮ್ಮೆಲ್ಲರದು ಅನ್ನುವಂತಹ ಟ್ವೀಟ್ ಅನ್ನ ಮಾಡಿದ್ದಾರೆ ತೇಜಸ್ವಿನಿ ಅನಂತ್ ಕುಮಾರ್ ಅವರು ತೇಜಸ್ವಿನಿ ಅವರ ಟ್ವೀಟ್ಗೂ ರಾಜ್ಯ ಬಿಜೆಪಿ ಪರಿಸ್ಥಿತಿಗೂ ಸಂಬಂಧ ಇದೆಯಾ ಸೂಚ್ಯವಾಗಿ ಸೂಕ್ಷ್ಮ ವಿಚಾರವನ್ನ ಹೇಳಿದ್ರ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಇದು ಬೇಸರನ ಸಾತ್ವಿಕ ಸಿಟ್ಟ ಈ ಟ್ವೀಟ್ ನ ಮರ್ಮ ಏನು ಕಾಕತಾಳಿಯನ ಕಾಕತಾಳಿಯ ಆದರೂ ಇದು ಎರಡೂ ಸನ್ನಿವೇಶಗಳಿಗೆ ಇದು ಭಾರಿ ಹೋಲಿಕೆ ಆಗ್ತಾ ಇದೆ ನಿಮ್ಗೆ ಇನ್ನೊಂದು ಫೋಟೋವನ್ನು ತೋರಿಸ್ತಾ ಇದೀವಿ ಅನಂತಕುಮಾರ್ ಹಾಗೆಯೇ ಜಗದೀಶ್ ಶೆಟ್ಟರ್ ಇದ್ದಂತಹ ಆ ಫೋಟೋಗಳು ಆ ಸಂದರ್ಭ ಆದರೆ ಈಗಿರುವಂತಹ ಸಂದರ್ಭ ಒಂದು ಫೋಟೋ ನೂರಾರು ಕಥೆಗಳನ್ನು ಹೇಳುತ್ತೆ ನೂರಾರು ವಿಚಾರಗಳನ್ನು ಹೇಳುತ್ತೆ ಅವರವರ ಭಾವಕ್ಕೆ ನಾವು ಬಿಡಬಹುದು ಅಂತ ಅನ್ಸುತ್ತೆ ಅದೇ ರೀತಿಯಾಗಿ ಲಾಲ್ಬಾಗ್ನಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಅನಂತಕುಮಾರ್ ಅವರು ಒಂದು ಗಿಡವನ್ನು ನೆಡ್ತಾರೆ ಆ ಗಿಡ ಈಗ ಒಣಗಿದೆ ಅನ್ನುವಂತಹ ವಿಚಾರವನ್ನ ತೇಜಸ್ವಿನಿ ಅನಂತಕುಮಾರ್ ಅವ್ರು ಹೇಳಿದರೆ ಅದನ್ನ ರಕ್ಷಣೆ ಮಾಡುವಂತಹ ಕಾಪಾಡುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಈ ಟ್ವೀಟ್ ಅನ್ನ ಮಾಡಿದ್ದಾರೆ ಗಿಡ ಒಣಗ್ತಾ ಇದೆ ಕಾಪಾಡುವಂತಹ ಹೊಣೆ ನಮ್ಮ ಎಲ್ಲರದ್ದು ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ ಆದ್ರೆ ಈಗಿನ ಪರಿಸ್ಥಿತಿಗೂ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಮಾಡಿರುವಂತಹ ಈ ಟ್ವೀಟ್ಗೂ ಒಂದಷ್ಟು ವಿಚಾರಗಳನ್ನ ಅಂದ್ರೆ ಹೋಲಿಕೆಯನ್ನ ಮಾಡ್ಲಾಗ್ತಾ ಇದೆ ಅನೇಕ ವಿಚಾರಗಳನ್ನು ಹೇಳಲಾಗ್ತಾ ಇದೆ ಇದರಲ್ಲಿ ಈಗದು ಕಾಕತಾಳಿಯ ಆಗಿರಬಹುದು ಅವರು ನಿಜವಾಗಿಯೂ ಆ ಗಿಡದ ಬಗ್ಗೆನೇ ಹೇಳಿರಬಹುದು ಆದರೆ ರಾಜ್ಯ ಬಿಜೆಪಿಯಲ್ಲಿ ಪರಿಸ್ಥಿತಿ ಇದೆಯಲ್ಲ ಆ ಪರಿಸ್ಥಿತಿ ಮತ್ತು ಈ ಗಿಡದ ಪರಿಸ್ಥಿತಿ ಒಂದೇ ಆಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ಇದು ಸೂಚ್ಯವಾಗಿ ಸೂಕ್ಷ್ಮ ವಿಚಾರವನ್ನ ಹೇಳಿದ್ರ ತೇಜಸ್ವಿನಿ ಅನಂತಕುಮಾರ್ ಅವರು ಇದು ಬೇಸರ ಹೊರ ಹಾಕಿದ್ದ ಸಾತ್ವಿಕವಾಗಿ ಸಿಟ್ಟನ್ನ ಹೊರಗೆಡವಿದ್ದ ಈ ಟ್ವೀಟ್ ಮೂಲಕ ಒಂದು ಸಂದೇಶವನ್ನು ಕೊಡುವಂತಹ ಪ್ರಯತ್ನ ಮಾಡಿದ್ರ ಇದು ಕಾಕತಾಳಿ ಅಂತ ಅನ್ಸಿದ್ರು ಕೂಡ ಬೇರೆ ಬೇರೆ ವಿಚಾರಗಳಿಗೆ ಇದನ್ನ ನೋಡಿದಾಗ ಅದು ಹೋಲಿಕೆ ಮಾಡಿದಾಗ ಎಲ್ಲವೂ ಕೂಡ ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿಯೇ ಈ ಟ್ವೀಟ್ ಇದೆ ಅಂತ ಅನ್ಸುತ್ತೆ ಯಾಕಂದ್ರೆ ಶೆಟ್ಟರ್ ಬಿಟ್ಟಿದ್ದಾರೆ ಶೆಟ್ಟರ್ ಅನೇಕ ವಿಚಾರಗಳನ್ನು ಆಲ್ರೆಡಿ ಹೇಳಿದ್ರು ಯಾಕಂದ್ರೆ ತಳಮಟ್ಟದಿಂದ ಒಂದು ಪಕ್ಷವನ್ನ ಸಂಘಟನೆ ಮಾಡಿದ್ವಿ ನಾವು ಯಡಿಯೂರಪ್ಪ ಅವರ ವಿಚಾರ ಅನಂತಕುಮಾರ್ ಅವರ ವಿಚಾರವನ್ನ ಎಲ್ಲರನ್ನ ಕೂಡ ಅವ್ರು ಸಂದರ್ಭದಲ್ಲಿ ಈಗ ಪದೇ ಪದೇ ಹೇಳ್ತಾ ಇದ್ದಾರೆ ಆದರೆ ಈಗ ಏನಾಗಿದೆ ಈ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಮೂಲ ಬಿಜೆಪಿಗರನ್ನ ಅಥವಾ ಒಂದು ಪಕ್ಷವನ್ನು ಕಟ್ಟಿದಂತಹ ನಾಯಕರನ್ನ ಹೇಗೆ ಮೂಲೆಗುಂಪು ಮಾಡಲಾಗ್ತಾ ಇದೆ ಯಾವುದೇ ರೀತಿಯಾದ ಗೌರವ ಸಿಗ್ತಾ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೇಜಸ್ವಿನಿ ಅನಂತಕುಮಾರ್ ಅವರು ಇದನ್ನು ಟ್ವೀಟ್ ಮಾಡಿದ್ರ ರಾಜ್ಯ ಬಿ ಜೆ ಪಿಯ ಪರಿಸ್ಥಿತಿಯ ಬಗ್ಗೆ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದ ಸಾತ್ವಿಕ ಸಿಟ್ಟನ್ನು ಹೊರಹಾಕಿದ್ದ ಬೇಸರವನ್ನು ಈ ರೀತಿಯಾಗಿ ವ್ಯಕ್ತಪಡಿಸಿದ್ರ ಎರಡೂ ಸನ್ನಿವೇಶಗಳಿಗೆ ಭಾರಿ ಹೋಲಿಕೆಯನ್ನ ಮಾಡಲಾಗ್ತಾ ಇದೆ ಈಗ ಅನಂತಕುಮಾರ್ ಅವರು ಎರಡು ಸಾವಿರದ ಹದಿನೈದರಲ್ಲಿ ಲಾಲ್ಬಾಗ್ನಲ್ಲಿ ಗಿಡವನ್ನು ನೆಡ್ತಾರೆ ಆ ಗಿಡ ಈಗ ಒಣಗಿ ಹೋಗ್ತಾ ಇದೆ ಅದನ್ನ ಕಾಪಾಡುವಂತಹ ಹೊಣೆ ನಮ್ಮೆಲ್ಲರದ್ದು ಅಂತ ಹೇಳಿ ತೇಜಸ್ವಿನಿ ಅವರು ಒಂದು ಟ್ವೀಟ್ ಅನ್ನ ಮಾಡಿರೋದು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮಧು ಒಂದು ಗಿಡ ಅಥವಾ ಒಂದು ಚಿತ್ರ ನೂರಾರು ವಿಚಾರಗಳನ್ನ ಹೇಳತ್ತೆ ಅಂತ ನಾವು ಹೇಳ್ತೀವಿ ಈಗ ಗಿಡದ ಒಂದು ಫೋಟೋವನ್ನ ಅಲ್ಲಿ ಹಾಕಲಾಗಿದೆ ಅದರ ಮೂಲಕ ತೇಜಸ್ವಿನಿ ಅವರು ಒಂದು ಸಂದೇಶವನ್ನು ಕೊಡುವಂತಹ ಪ್ರಯತ್ನ ಮಾಡಿದ್ರೆ ಇದು ಕಾಕತಾಳಿಯನ ಅಥವಾ ತನ್ನ ಸಾತ್ವಿಕ ಸಿಟ್ಟ ಉದ್ದೇಶಪೂರ್ವಕವಾಗಿ ಹೊರಗೆಡವಿದ್ರ ನವೀತಾ ರಾಜಕಾರಣದಲ್ಲಿ ಅಥವಾ ಸಹಜವಾಗಿ ವ್ಯಕ್ತಿಗತವಾಗಿ ಒಬ್ಬೊಬ್ಬರ ಏನು ಅಪ್ರೋಚ್ ಆಟಿಟ್ಯೂಡ್ ಒಂದೊಂದು ರೀತಿ ಇರುತ್ತೆ ಇಲ್ಲೂ ಕೂಡ ಏನು ಇವ್ರದ್ದು ಸಾಮಾನ್ಯವಾಗಿ ಏನು ದಕ್ಷಿಣದ ಕ್ಷೇತ್ರದಲ್ಲಿ ಏನು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇವರಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂತ ಒಂದು ನಿರೀಕ್ಷೆ ಬಹುತೇಕ ಅನಂತ್ ಕುಮಾರ್ ಅವರ ಅಭಿಮಾನಿಗಳು ಮತ್ತು ಅವರ ಹಿಂಬಾಲಕರಲ್ಲಿ ಪಕ್ಷದೊಳಗಡೆ ಇತ್ತು ಆ ಅದಕ್ಕೆ ಪೂರಕವಾಗಿ ಯಡಿಯೂರಪ್ಪನಂತಹ ನಾಯಕರು ಕೂಡ ತೇಜಸ್ವಿ ಅನಂತಕುಮಾರ್ ಅವರ ಪರ ಬ್ಯಾಟಿಂಗನ್ನು ಮಾಡಿದರು ಸೋಮಣ್ಣ ಅವರು ತುಂಬ ಮುತುವರ್ವಜ್ಜೆಯನ್ನು ವಹಿಸಿ ಓಡಾಡಿದ್ದನ್ನೆಲ್ಲ ಕೂಡ ನೋಡಿದ್ವಿ ಅದಾದ ನಂತರವೂ ಕೂಡ ಅಲ್ಲಿ ಸರ್ಪ್ರೈಸ್ ಅನ್ನೋ ರೀತಿ ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು ಅವತ್ತು ಯಾವುದೇ ರೀತಿಯ ಒಂದು ಆಕ್ರೋಶ ಅಥವಾ ಅಸಮಾಧಾನಗಳನ್ನು ಬಹಿರಂಗವಾಗಿ ಹೊರಹಾಕದೆ ಅಥವಾ ಇತ್ತೋ ಇರಲಿಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಯಾವುದೇ ರೀತಿಯ ಒಂದು ಸಂದೇಶಗಳನ್ನು ಕೊಡದೆ ಮೌನವಾಗಿ ಪಕ್ಷದ ನಿರ್ಧಾರಕ್ಕೆ ಸಹಮತವನ್ನು ಸೂಚಿಸಿದ್ರು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರ ಮಗಳು ವಿಜೇತ ಅನಂತಕುಮಾರ್ ಒಂದು ಟ್ವೀಟನ್ನು ಮಾಡ್ತಾರೆ ತುಂಬ ಸೂಕ್ಷ್ಮ ಮತ್ತು ಸೂಚ್ಯವಾಗಿತ್ತು ಅದು ಕರ್ನಾಟಕದ ರಾಜಕೀಯ ಇನ್ನೂ ಕೂಡ ಕುತೂಹಲ ಯಾಕೆ ಇಟ್ಕೊಂಡಿದೆ ಅಂತಂದ್ರೆ ಇಲ್ಲಿ ಜನತಾ ದಳ ಇನ್ನೂ ಕೂಡ ಬಲಿಷ್ಠವಾಗಿರೋದು ಅಥವಾ ಇನ್ನೂ ಕೂಡ ಪ್ಲೇಯರ್ ಆಗಿರುವಂಥದ್ದು ಅಂತ ಅವತ್ತು ಆ ಒಂದು ಟ್ವೀಟ್ಗೆ ಹಲವಾರು ಆಯಾಮಗಳಲ್ಲಿ ವ್ಯಾಖ್ಯಾನವನ್ನು ಮಾಡಲಾಯಿತು ರಾಜ್ಯ ರಾಜಕಾರಣದಲ್ಲ ಪಡಸಾಲಗಳಲ್ಲಿ ಆದರೆ ಅದಾದ ನಂತರದ ಹಾಗೇನೆ ಕೂಡ ಪಾಸಿಂಗ್ ರೆಫರೆನ್ಸ್ ತರ ಸರಿದೋಯ್ತು ಇತ್ತೀಚೆಗೆ ಏನು ಈಗ ಏನು ವಿಧಾನಸಭಾ ಚುನಾವಣೆಯ ರಣಕಣದ ಸಂದರ್ಭದಲ್ಲಿ ತೇಜಸ್ವಿ ಅನಂತಕುಮಾರ್ ಅವರಿಗೆ ಬಸವನಗುಡಿ ಅಥವಾ ಜಯನಗರದ ಟಿಕೆಟ್ ಸಿಗುತ್ತೆ ಅನ್ನುವಂಥ ಒಂದು ಚರ್ಚೆ ಮುನ್ನಲೆಗೆ ಬಂದಿತ್ತು ಅದಕ್ಕೆ ಪೂರಕವಾಗಿ ಕಳೆದ ಸಲ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಅವರ ಮನೆಗೂ ಕೂಡ ಹೋಗಿ ಬಂದಿದ್ರು ಅದೆಲ್ಲದರ ನಂತರವೂ ಕೂಡ ಅಲ್ಲಿ ಯಾವುದೇ ರೀತಿಯ ಸರ್ಪ್ರೈಸ್ ತೇಜಸ್ವಿನಿ ಅವರ ವಿಚಾರದಲ್ಲಿ ತೇಜಸ್ವಿನಿ ಅವರ ಏನು ಯಜಮಾನ್ರು ಅನಂತಕುಮಾರ್ ಅವರು ಪ್ರತಿನಿಧಿಸ್ತಾ ಇದ್ದಂಥ ಕ್ಷೇತ್ರದಲ್ಲಿ ಸರ್ಪ್ರೈಸ್ ಆಗಿದ್ದು ತೇಜಸ್ವಿನಿ ಅವರ ವಿಚಾರದಲ್ಲಿ ಆಗಲಿಲ್ಲ ಆ ಬಗ್ಗೆ ಒಂದಷ್ಟು ಚರ್ಚೆಗಳಾದವು ಆದರೆ ಇವತ್ತು ಹಾಕಿರುವಂಥ ಏನು ಟ್ವೀಟ್ ಏನಿದೆ ನಿನ್ನೆ ಹದಿನೇಳು ಅವರ್ ಬ್ಯಾಕ್ ನಿನ್ನೆ ಶೆಟ್ಟರ್ ಅವರು ಪಕ್ಷವನ್ನು ಬಿಟ್ಟಿದ್ದಾರೆ ಸವದಿಯವರದು ಒಂದು ಹೊಡೆತ ಆದರೆ ಶೆಟ್ಟರ್ ಅವರು ಹೋಗಿರುವಂಥದ್ದು ಇನ್ನೂ ದೊಡ್ಡ ಹೊಡೆತ ಯಾಕಂದರೆ ಶೆಟ್ಟರ್ ಮತ್ತು ಅನಂತಕುಮಾರ್ ಅವರ ಸಂಬಂಧ ಹೇಗಿತ್ತು ಅನ್ನುವಂಥದ್ದು ಬಹುತೇಕ ಬಿಜೆಪಿ ಅಥವಾ ರಾಜ್ಯ ರಾಜಕಾರಣವನ್ನು ಬಲ್ ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಶೆಟ್ಟರ್ ಅವರು ಬೇಸರದಲ್ಲಿದ್ದಂಥ ಸಂದರ್ಭದಲ್ಲಿ ಅಥವಾ ಯಡಿಯೂರಪ್ಪನವರ ಪ್ರತಿರೋಧವನ್ನು ಯಾವಾಗೆಲ್ಲ ಏನು ಎದುರಿಸಬೇಕು ಅನ್ನೋಂಥ ಒಂದು ಸಂದಿಗ್ಧದ ಸಂದರ್ಭಗಳಲ್ಲೆಲ್ಲ ಯಾರ ಬಳಿ ಹೋಗ್ತಾ ಇದ್ರು ಅಂದರೆ ಅನಂತಕುಮಾರ್ ಅವರ ಬಳಿಯಲ್ಲಿ ಅದರಲ್ಲೂ ಕೂಡ ಅನಂತಕುಮಾರ್ ಅವರಿಗೆ ಹುಬ್ಬಳ್ಳಿಯ ನಂಟು ಮತ್ತು ಶೆಟ್ಟರ್ ಅವರ ಹುಬ್ಬಳ್ಳಿಯ ಕೇಂದ್ರ ಸ್ಥಾನ ಆ ಒಂದು ಪೂರಕವಾದ ವೇದಿಕೆ ಕೂಡ ಇತ್ತು ಈ ಹಿನ್ನೆಲೆಯಲ್ಲಿ ಅನಂತಕುಮಾರ್ ಕೂಡ ಯಡಿಯೂರಪ್ಪನವರ ವೇಗವನ್ನು ವೇಗವನ್ನ ಅಥವಾ ಚೌಕಾಸಿಯನ್ನ ಒಂದೊಂದು ಕಡೆ ನಿಯಂತ್ರಣದಲ್ಲಿ ಇಡಬೇಕು ಅಂದಾಗ್ಲೆಲ್ಲ ಶೆಟ್ಟರ್ ಅಂತ ಅವರನ್ನ ಬಳಸ್ಕೊಳ್ಳುವಂತ ಒಂದು ವಿಚಾರ ಎಲ್ಲರಿಗೂ ಗೊತ್ತಿತ್ತು ಆ ಮಟ್ಟಿಗೆ ಒಂದು ರೀತಿ ಇಬ್ಬರಿ ಇಬ್ಬರ ಜೊತೆಗೂ ಕೂಡ ಅನಂತಕುಮಾರ್ ಅವರಿಗೆ ಸಂಬಂಧ ಇದ್ದದ್ದು ಜೊತೆಗೆ ಯಡಿಯೂರಪ್ಪನವರು ಮತ್ತು ಅನಂತಕುಮಾರ್ ಅವರ ಸಂಬಂಧವನ್ನು ಕೃಷ್ಣಾರ್ಜುನ ಸಂಬಂಧ ಅಂತ ರಾಜ್ಯ ಬಿಜೆಪಿಯಲ್ಲಿ ಹೇಳ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಏನು ಅತಿ ಹೆಚ್ಚು ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತಿ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗಳಿಸಿತ್ತು ಎಪ್ಪತ್ತೊಂಬತ್ತು ಸ್ಥಾನಗಳು ಆ ಎಪ್ಪತ್ತೊಂಬತ್ತು ಸ್ಥಾನಗಳು ಬಂದಿದ್ದಂಥ ಸಂದರ್ಭ ರಾಜ್ಯಾಧ್ಯಕ್ಷರಾಗಿ ಅನಂತಕುಮಾರ್ ಅವರಿದ್ದಂಥ ಸಂದರ್ಭ ಸೊ ಬಿಜೆಪಿ ಪಕ್ಷದ ಅಗ್ರಗಣ್ಯ ನಾಯಕತ್ವ ಕಟ್ಟಿ ಬೆಳೆಸಿದವರಲ್ಲಿ ಯಡಿಯೂರಪ್ಪನವರಿಗೆ ಯಾವ ಮಟ್ಟದ ಸ್ಥಾನಮಾನ ಇದೆಯೋ ಮಾಸ್ ಲೀಡರ್ ಅನ್ನು ವರ್ಚಸ್ಸಿದೆಯೋ ಅದಕ್ಕೆ ಪೂರಕವಾಗಿ ಅಥವಾ ಅಷ್ಟೇ ಪ್ರಮುಖ ಸಂಘಟನೆ ಅಂತ ಬಂದಾಗ ಅನಂತ್ ಕುಮಾರ್ ಅವರಿಗೆ ಬಿಜೆಪಿಯಲ್ಲಿ ಅಷ್ಟೊಂದು ಪ್ರಾತಿನಿಧ್ಯ ಮತ್ತು ಆದ್ಯತೆ ಇತ್ತು ಅವರ ಒಂದು ಸಂಘಟನಾ ಏನು ಚತುರತೆ ಮತ್ತು ಅವರ ಒಂದು ರಾಜಕಾರಣದ ಹಿಡಿತ ಮತ್ತು ಅವರ ಆಡಳಿತಾತ್ಮಕ ಹಿಡಿತ ಇದೆಲ್ಲವನ್ನು ಗಮನಿಸಿಯೇ ಕೂಡ ಅಡ್ವಾಣಿ ಅವರ ಕ್ಯಾಂಪ್ನಲ್ಲಿ ಇದ್ದಾಗ್ಲೂ ಕೂಡ ನಂತರವೂ ಮೋದಿ ಅವರ ಆಡಳಿತದಲ್ಲಿ ಅವರಿಗೆ ಸೂಕ್ತ ಸ್ಥಾನಮಾನ ಸಿಕ್ಕಿದ್ದಂಥದ್ದು ಅಂದ್ರೆ ರಾಜ್ಯ ಬಿಜೆಪಿಯ ಇವತ್ತಿನ ಪರಿಸ್ಥಿತಿ ಏನು ಕಾಣ್ತಾ ಇದೆ ನಿಷ್ಠಾವಂತ ಕಾರ್ಯಕರ್ತರು ಅಥವಾ ನಿಷ್ಠಾವಂತ ನಾಯಕರುಗಳು ಅಂತ ಕರೆಸ್ಕೊಳ್ಳುವಂತಹ ಜನ ಜನರ ನಡುವಲ್ಲಿ ಇವತ್ತು ಮನಸ್ಸಲ್ಲಿ ಏನು ದೊಡ್ಡ ಚರ್ಚೆ ನಡೀತಾ ಇದೆ ಆ ಚರ್ಚೆಯ ಪ್ರಮುಖ ಕೇಂದ್ರ ಬಿಂದುವಾಗಿ ಅನಂತಕುಮಾರ್ ಅವರ ಶೂನ್ಯತೆ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ ಬಹುಶಃ ಅನಂತಕುಮಾರ್ ಅವರು ಇದ್ದಿದ್ದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜ್ಯ ಬಿಜೆಪಿಗೆ ಇಂತಹ ದುಸ್ಥಿತಿ ಬರ್ತಿರಲಿಲ್ವೇನೋ ಅನ್ನುವಂಥ ಒಂದು ಚರ್ಚೆಗೆ ಈ ಎಲ್ಲಾ ಬೆಳವಣಿಗೆಗಳು ಆಸ್ಪದವನ್ನು ಕೊಟ್ಟಿದೆ ಆ ಆಸ್ಪದಕ್ಕೆ ಪೂರಕವಾಗಿ ಸಾಂಕೇತಿಕವಾಗಿ ಈ ಟ್ವೀಟ್ ಅನ್ನು ಮಾಡಿದಾರೋ ಅಥವಾ ಲಾಲ್ಬಾಗಲ್ಲಿರುವಂತಹ ಬರೀ ಸಸ್ಯಕ್ಕೆ ಸೀಮಿತವಾಗಷ್ಟೇ ಮಾಡಿದಾರೋ ಅನ್ನೋಂಥದ್ದು ಅವರ ಮನಸ್ಸಿನ ಮಾತು ಆದರೆ ಆ ಮನ್ ಕಿ ಮನ್ ಕಿ ಸುತ್ತ ನಡೀತಾ ಇರುವಂತಹ ಚರ್ಚೆಗಳು ಅಥವಾ ಅದಕ್ಕಿರುವ ಆಯಾಮಗಳು ವ್ಯಾಖ್ಯಾನಗಳನ್ನು ನೋಡಿದ್ರೆ ಬಹುಶಃ ಇವತ್ತಿನ ರಾಜ್ಯ ಬಿಜೆಪಿಯ ಬೆಳವಣಿಗೆಗಳು ಮತ್ತು ಅವರ ಮನಸ್ಸಲ್ಲಿರುವಂತಹ ಬೇಸರಕ್ಕೆ ಪೂರಕವಾಗಿ ಕಾಣಿಸ್ತಾ ಇದೆ ನವೀತಾ ಸಹಜವಾಗಿ ಇವರು ಏನೋ ದೊಡ್ಡ ಮಟ್ಟದ ಬೇರೆ ನಾಯಕರುಗಳ ರೀತಿ ನೇರವಾಗಿ ಹೆಸರುಗಳನ್ನು ತೆಗೆದುಕೊಂಡು ಇವರು ಶೆಟ್ಟರ್ ಅಂತ ಶೆಟ್ಟರ್ ಕೂಡ ಬಂದು ಬಿ ಎಲ್ ಸಂತೋಷ್ ಅವರ ಹೆಸರನ್ನ ಉಲ್ಲೇಖ ಮಾಡ್ತಾರೆ ಯಾಕಂದ್ರೆ ಪಕ್ಷದಿಂದ ಹೊರಗಡೆ ಬಂದ್ಬಿಟ್ಟಿದ್ದಾರೆ ಇದುವರೆಗೂ ಕೂಡ ಯಾವತ್ತೂ ಅವರು ಮಾತಾಡಿರಲಿಲ್ಲ ಅದೇ ಸುರೇಶ್ ಕುಮಾರ್ ಅವರು ಟಿಕೆಟ್ ಸಿಕ್ಕಿದೆ ಬಿ ಎಲ್ ಸಂತೋಷ್ ಅವರ ಬಗ್ಗೆ ಏನು ಮಾತಾಡ್ತಿಲ್ಲ ಅವರಿಗೆ ಸಂಘಟನಾ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ಇದೆ ಅವರ ಪಾತ್ರ ಕೂಡ ಇದೆ ಅಂತ ಒಂದು ಮಾತನ್ನ ಹೇಳ್ತಾರೆ ಆದರೆ ಅನಂತ್ ಕುಮಾರ್ ಅವ್ರು ತೇಜಸ್ವಿ ಅನಂತಕುಮಾರ್ ಅವರು ಪಕ್ಷದೊಳಗಡೆ ಇರೋದ್ರಿಂದ ಮತ್ತು ಪಕ್ಷದ ಸಿದ್ಧಾಂತಗಳಿಗೆ ಬದ್ಧವಾಗಿ ಎಲ್ಲೂ ಕೂಡ ತಮ್ಮ ತಮ್ಮ ಸ್ವಂತ ಕ್ಷೇತ್ರದಲ್ಲಿ ಅಂದರೆ ಸ್ವಂತ ಇನ್ ದ ಸೆನ್ಸ್ ಅವರ ಏನು ಪತಿ ಇದ್ದಂಥ ಕ್ಷೇತ್ರದಲ್ಲಿ ಟಿಕೆಟ್ ಸಿಗದಿದ್ದಾಗ್ಲೂ ಕೂಡ ಯಾವುದೇ ರೀತಿ ಆಕ್ಷೇಪ ಅಪಸ್ವರ ಆಕ್ರೋಶಗಳನ್ನು ಹೊರ ಹಾಕ್ತಿದ್ದವರು ಈ ಒಂದು ಸಂದರ್ಭದಲ್ಲಿ ನೇರವಾಗಿ ಅವರು ಮಾತನಾಡುವಂಥ ಮನಸ್ಥಿತಿ ಅವರಲ್ಲ ಹಾಗಾಗಿ ಸಾಂಕೇತಿಕವಾಗಿ ಈ ಟ್ವೀಟನ್ನು ಮಾಡಿದ್ರೇನೋ ಅಂತ ಅನಿಸ್ತಾ ಇದೆ ನವಿತಾ ಓಕೆ ಥ್ಯಾಂಕ್ ಯು ಮತ್ತು ಡೀಟೇಲ್ಸ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಬ್ರೇಕ್ ಆದ್ಮಿ